ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಐ ಆಮ್ ಬ್ಯಾಕ್ ಇನ್ ತುಮಕೂರು. ತುಮಕೂರಿನ ಮಿಕ್ಕ ಒಂದು 7-8 ಎಪಿಸೋಡ್ಗಳನ್ನು ಪೂರೈಸೋದಕ್ಕೆ ನಾನು ಬಂದಿದ್ದೀನಿ. ಇವತ್ತು ಮತ್ತೊಂದು ದುರ್ಗಮ ದುರ್ಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅಪೂರ್ವವಾದಂಥ ರೋಚಕವಾದಂಥ ಮಾಹಿತಿ ಈ ದುರ್ಗದಲ್ಲಿದೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿಂದ ತುಮಕೂರಿನ ಪ್ರತಿಯೊಂದು ದುರ್ಗ ಕೋಟೆ ಕೊತ್ತಲುಗಳ ರಸದೌತಣ ನಿಮಗೆ ಪುನಃ ಕಾದಿದೆ. ಮತ್ತೆ ಯಾಕ್ತರ ನನ್ನ ಜೊತೆ ಬನ್ನಿ, ಅಲ್ಲಿನೇ ಪೂರ್ತಿ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಎಲ್ಲ ಎಂಜಾಯ್ ಮಾಡ್ತಿದ್ದ ತುಮಕೂರಲ್ಲಿ ರೊಟ್ಟಿ ಭಾಳ ಫೇಮಸ್. ಒಂದಿನ ಅಕ್ಕಿ ರೊಟ್ಟಿ, ಒಂದಿನ ರಾಗಿ ರೊಟ್ಟಿ, ಒಂದಿನ ಜೋಳದ ರೊಟ್ಟಿ, ಒಂದಿನ ಉಬ್ಬದ ರೊಟ್ಟಿ, ಒಂದಿನ ಈ ರಿಪೀಟು. ಯಾಕೆ ರೊಟ್ಟಿಗಳನ್ನು ತಿಂದು ತುಮಕೂರಿನ ಜನ ಭಾಳ ಚೆನ್ನಾಗಿ ನಾನು ನೋಡ್ಕೊಂಡಿದ್ದಾರೆ ರೀ. ಈಗಲೂ ನನಗಾಗಿ ಅಲ್ಲಿ ಅಕ್ಕಿ ರೊಟ್ಟಿ ಕಾದಿದೆ. ತಿಂದುಬಿಟ್ಟು ನಿಮಗೆ ದುರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ತುಮಕೂರಿನ ಅತ್ಯಂತ ದುರ್ಗಮ ದುರ್ಗಗಳಲ್ಲಿ ಒಂದಾದ ದೇವರಾಯನ ದುರ್ಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಧರ್ಮಿ ದೇವರಾಯನ ದುರ್ಗಕ್ಕೆ ನ್ಯಾಷನಲ್ ಹೈವೇ ಥರ ಅತ್ಯುತ್ತಮವಾದಂಥ ರಸ್ತೆ ಇದೆ ಕಣಪ್ಪ. ಯಾಕಪ್ಪ ನಮ್ಮನ್ನು ದುರ್ಗ ಹತ್ತಿಸ್ತೀಯ ಅಂತ ನೀವು ನೋಡ್ತಾ ಇರ್ಬೋದು. ಆದರೆ ದೇವರಾಯನ ದುರ್ಗಕ್ಕೆ ಅಜಮಾಸು 200-250 ವರ್ಷಗಳ ಹಿಂದಿನ ಮೂಲ ರಸ್ತೆಯಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೂಲ ರಸ್ತೆಯಲ್ಲಿ ದೇವರಾಯನ ದುರ್ಗದ ಮೂಲ ರಸ್ತೆ ಇದು, ದುರ್ಗದ ಹಳ್ಳಿ ಅಂತ ಇದರ ಹೆಸರು. ಈ ದುರ್ಗದ ಹಳ್ಳಿಯಿಂದ ದೇವರಾಯನ ದುರ್ಗಕ್ಕೆ ರಸ್ತೆ ಇದ್ದಿದ್ದು ಮುಂಚೆ. ಈಗ ನೀವೆಲ್ಲ ಓಡಾಡ್ತಿರಲ್ಲ ಕಾರು ಬೈಕಲ್ಲೆಲ್ಲ ಓಡಾಡ್ತ, ಆ ರಸ್ತೆ ಮಾಡಿದ್ಯಾರೋ ಅದನ್ನು ನಾನು ಅಲ್ಲೇ ಹೇಳ್ತೀನಿ. ಇದು ನೋಡಿ ನೀವು ದೇವರಾಯನ ದುರ್ಗದ ದುರ್ಗಮ ದುರ್ಗ ತೋರಿಸಿ. ಬ್ರಿಜೇಶ್ ಇವತ್ತು ನನ್ನ ಜೊತೆ ಬ್ರಿಜೇಶ್ ಇದ್ದಾರೆ. ಇದು ಹಳೆ ಕೋಟೆ, ನೀವು ನೋಡ್ತಾ ಇದ್ದೀರಾ ಬ್ರಿಜೇಶ್, ಇದನ್ನು ತೋರಿಸಿ. ಇಲ್ಲಿ ಹಳೆ ಕೋಟೆ, ಕೋಟೆ ಯಾರು ಕಟ್ಟಿದ್ದು, ದೇವರಾಯನ ದುರ್ಗಕ್ಕೆ ಆ ದುರ್ಗ ಅಂತ ಯಾಕೆ ಹೆಸರು ಬಂತು, ಇಲ್ಲಿ ಯಾರೆಲ್ಲ ಆಡಳಿತ ಮಾಡಿದ್ರು, ಎಲ್ಲ ರೋಚಕ ಕತೆ ನಿಮಗಾಗಿ ಇದೆ. ಬನ್ನಿ ನನ್ನ ಜೊತೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಕೋಟೆಯ ಗೋಡೆಯ ಅಳಿದುಳಿದ ಅವಶೇಷ. ಇದು ಕೋಟೆ, ಈ ಕಡೆಯಿಂದ ಕೋಟೆಯ ಹೆಬ್ಬಾಗ್ಲಾಗಿತ್ತು. ಇಲ್ಲಿ ಕೋಟೆಯ ಹೆಬ್ಬಾಗ್ಲಿತ್ತು. ಕೋಟೆಯ ಉಳಿದಂಥ ಅವಧಿ ಅವಶೇಷಗಳನ್ನು ನೀವು ನೋಡ್ತಾ ಇದ್ರೆ ತೋರಿಸಿ ಬ್ರಿಜೇಶ್. ಇಲ್ಲಿ ಒಂದೊಂದು ಕೋಟೆಯ ಕಲ್ಲುಗಳು ಯಾವ ಸೈಜಲ್ಲಿ ಇದೆ ಅಂತ ನೀವು ನೋಡ್ಬೋದು. ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು 4-4 ಪೀಸ್ ಮಾಡಿ ಇಟ್ಟಿದ್ದೇವೇನೋ ಅನ್ನೋ ಅಷ್ಟು ಅಂತ ಅತ್ಯದ್ಭುತವಾದಂಥ ಕೋಟೆ ನೀವು ನೋಡ್ತಾ ಇದ್ರೆ. ಇದು ಹೆಬ್ಬಾಗ್ಲಾಗಿತ್ತು. ಹೆಬ್ಬಾಗ್ಲು ಅನ್ನೋದಕ್ಕೆ ಯಾವ ಕುರುಹು ಈಗ ಇಲ್ಲಿಲ್ಲ. ಆದರೆ ಕೋಟೆ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಾ. ಮೇಲ್ಗಡೆ ಇನ್ನು ಕೋಟೆಯ ದುರ್ಗಮ್ಮ ದುರ್ಗದ ಅವಶೇಷಗಳನ್ನು ನಾನು ನಿಮ್ಗೆ ತೋರಿಸ್ತಿದ್ದೇನೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು 2ನೇ ಸುತ್ತಿನ ಕೋಟೆ. ದೇವರಾಯನ ದುರ್ಗಕ್ಕೆ ಒಟ್ಟು 13 ಸುತ್ತಿನ ಕೋಟೆ ಇದೆ. ಐ ರಿಪೀಟ್, ದೇವರಾಯನ ದುರ್ಗಕ್ಕೆ ಅತ್ಯಂತ ವಿಶೇಷ. ದೇವರಾಯನ ದುರ್ಗ 13 ಸುತ್ತಿನ ಕೋಟೆಯನ್ನು ಕಟ್ಟಿದ್ರು. ಇಲ್ಲಿ ಯಾರು ಕಟ್ಟಿದ್ರಪ್ಪ ಪುಣ್ಯಾತ್ಮ, ಅದನ್ನು ಹಂಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. 13ನೇ ಸುತ್ತಿನ ಕೋಟೆಯಲ್ಲಿ ಇದು 2ನೇ ಸುತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು. ಎಷ್ಟು ಉಳ್ಕೊಂಡಿದೆ ಅಷ್ಟನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ, ಎಲ್ಲ ವ್ಯಾನಿಶ್ ಆಗೋಗಿ ಗೊತ್ತಲ್ಲ ನಿಮಗೆ. ಸೊ 13 ಸುತ್ತಿನ ಕೋಟೆಯಲ್ಲಿ ಅದ್ಭುತವಾದಂಥ 2ನೇ ಸುತ್ತಿನ ಅವಶೇಷಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಿಕ್ಕಿದ್ದನ್ನು ತೋರಿಸ್ತೀನಿ, ಬನ್ನಿ. ಒಂದಿಷ್ಟು ಬಯಾಲಜಿ. ನಾವು ನೀವು ನಮ್ಮ ನಿಮ್ಮ ಮನೆಗಳಲ್ಲಿ ನೋಡಿರ್ತಿರಲ್ಲ, ಬಾಕಲ್ ಸಂದಿ ಹಿಂದೆ, ಚಿಲ್ಕದ ಕೆಳಗಡೆ, ಕಿಟಕಿ ಮೂಲೆ ಒಳಗಡೆ ಕಣಜ ಗೂಟ್ ಕಟ್ಟಿರುತ್ತೆ. ಕಣಜ ಗೂಟ್ ಕಟ್ಟಿದ್ರೆ ಲಕ್ಷ್ಮಿ ಅಂತ ಹೇಳ್ತಾರೆ ನಮ್ಮ ಮನೆಗಳ ಮನೆ ಕಡೆ, ಊರುಗಳ ಕಡೆ. ಕರೆಕ್ಟ್ ಅಲ್ವಾ? ಸೊ ಕಣಜದ ಬೃಹತ್ತಾದಂಥ ಒಂದು ಗೂಡು ನೀವು ನೋಡಿ ತೋರಿಸಿ ಬ್ರಿಜೇಶ್. ಇಲ್ಲಿ ಬಹುಶಃ ಒಳಗಡೆ 1000 ಕಣಜ ಇರ್ಬೋದೇನೋ. ಒಂದು ಕಣಜ ಕಟ್ಟಿಸಿದ್ರೆ ಕೈಲಾಸ ಗೊತ್ತಲ್ಲ. ಅಂಥದ್ದೊಂದು 1000 ಕಣಜ ಇರೋವಂಥ ಬೃಹತ್ತಾದ ಕಣಜದ ಗೂಡು. ನೈಸರ್ಗಿಕವಾದಂಥ ಕಾಡುಗಳಲ್ಲಿ ಎಂಥೆಂಥ ಒಂದು ಅನಿರ್ವಚನೀಯವಾದಂಥ ಅದ್ಭುತಗಳು ನಮಗೆ ನೋಡೋಕೆ ಸಿಗ್ತವೆ ಅನ್ನೋದಕ್ಕೆ ಕಣಜಗೂಡು ಒಂದು ಸಾಕ್ಷಿ. ದೇವರಾಯನ ದುರ್ಗದಲ್ಲಿ ಏನೇನಿತ್ತು ಅದ್ಭುತ. ದೇವರಾಯನ ದುರ್ಗದಲ್ಲಿ ಹುಲಿ ಇತ್ತು ರೀ, ಅದ್ಭುತವಾದಂಥ ಹುಲಿ ಇತ್ತು. ಇಲ್ಲಿ ಏನೂ ಇಲ್ಲ. ಈಗ ಮುಂದೆ ಏನೇನಿದೆ ದೇವರಾಯನ ದುರ್ಗದಲ್ಲಿ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ.
ನಿಜದ ಅರ್ಥದಲ್ಲಿ ದುರ್ಗಮ ದುರ್ಗ ದೇವರಾಯನ ದುರ್ಗ. ಇನ್ನೊಂದಿಷ್ಟು ಬಯಾಲಜಿ ಮತ್ತು ಇನ್ನೊಂದಿಷ್ಟು ಐತಿಹ್ಯ. ಇಲ್ಲಿ ನೀವು ನೋಡ್ತಾ ಇರೋದು ತೇರಿನ ಹುಣಸೆ ಮರ ಅಂತ ಸ್ಥಳೀಯರು ಕರೀತಾರೆ. ಯಾಕೆಂದ್ರೆ ಇದು ಶತಮಾನಗಳಷ್ಟು ಹಿಂದೆ ಇದು ಬೃಹತ್ ಆಗಿ ಬೆಳೆದು ತೇರ್ ತರ ಕಾಣ್ತಾ ಇತ್ತು ಅಂತ ಸ್ಥಳೀಯರ ಆಂಬೋಣ. ಹಾಗಾಗಿ ಇದನ್ನ ತೇರಿನ ಹುಣಸೆ ಮರ ಅಂತ ಅವರೊಂದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡಿದ್ದಾರೆ ಈ ಕಡೆಯಿಂದ ಮೆಟ್ಲತ್ತು ಅಂತವ್ರು. ಸೊ ಹಾಗಾಗಿ ಇದು ತೇರಿನ ಹುಣಸೆ ಮರ. ಇನ್ನೊಂದು ವಿಶೇಷ ಏನಪ್ಪ ಬಯಾಲಜಿ ಅಂತಂದ್ರೆ ಹುಣಸೆ ಮರದ ಜೊತೆಗೆ ಆಲದ ಮರವು ಬೆಸೆದುಕೊಂಡು ಎರಡು ಜೊತೆಯಾಗಿ ಬೆಳೀತಾವೆ. ನೋಡ್ರಿ ಪ್ರಪಂಚದಲ್ಲಿ ಯಾರ್ಯಾರ ಜೊತೆಗೆ ಬೇಕಾದ್ರೂ ಇರ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ ಹಾಕಂಡ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾರ್ಯಾರ ಜೊತೆ ಬೇಕಾದ್ರೂ ಸಹಬಾಳ್ವೆ ಮಾಡ್ಬೋದು, ಸಹವಾಸಿಗಳಾಗಿರ್ಬೋದು. ನೋ ರೂಲ್ಸ್ ನೋ ರೆಗ್ಯುಲೇಷನ್, ದುನಿಯಾದಲ್ಲಿ ಭಗವಂತನ ಒಬ್ಬಂದೇ ರೂಲ್ಸ್ ನಡೆಯೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಆಲದ ಮರದ ಜೊತೆಗೆ ಹುಣಸೆ ಮರ ಬೆಸೆದುಕೊಂಡು ಸಹಜೀವನವನ್ನು ಭಾಳ ಸುಂದರವಾಗಿ ಮಾಡ್ತಾ ಇದ್ದೀನಿ ನೋಡ್ರಿ. ಸೊ ಇದೊಂದಿಷ್ಟು ಬಯಾಲಜಿ, ಮುಂದೆ ಇತಿಹಾಸ ಬನ್ನಿ ನನ್ನ ಜೊತೆ. ಇನ್ನೇನಾಗೋಯ್ತು, ಹತ್ರ ಬಂದ್ಬಿಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ ವಿಹಂಗಮ ನೋಟ ದೇವರಾಯನ ದುರ್ಗದ್ದು. 1696 ಮೈಸೂರಿನ ಮಹಾಪರಾಕ್ರಮಶಾಲಿಯಾದಂಥ ರಾಜ ಮೈಸೂರು ಸಂಸ್ಥಾನದ ಧ್ರುವತಾರೆ ಚಿಕ್ಕದೇವರಾಜ ಒಡೆಯರು ಇಡೀ ತುಮಕೂರು ಜಿಲ್ಲೆನೆಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಂಡಾಗ ಕಟ್ಟಿದಂಥ ಕೋಟೆ ಇದು. ಹಾಗಾಗಿ ಇದು ದೇವರಾಯನ ದುರ್ಗ, ಚಿಕ್ಕ ದೇವರಾಯನ ದುರ್ಗ. ಹೋಗಿ ಇದು ಬರೀ ದೇವರಾಯನ ದುರ್ಗ ಆಗಿದೆ, ಗೊತ್ತಾಯ್ತಾ ಸೀಕ್ರೆಟು? ದೇವರಾಯ ಅಂದರೆ ಯಾರು? ನಾವು ಮೈಸೂರಿನವರು, ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರು ಕಟ್ಟಿಸಿದಂಥ ಕೋಟೆ, ತಮ್ಮ ಕೋಟೆ, ತಮ್ಮ ಹೆಸರನ್ನ ಇಟ್ಕೊಂಡ್ರು ದೇವರಾಯನ ದುರ್ಗ ಅಂತ. ಚಿಕ್ಕದೇವರಾಯನ ದುರ್ಗ ಹೋಗಿ ದೇವರಾಯನ ದುರ್ಗ ಆಯಿತು. 13 ಸುತ್ತಿನ ವಿಶೇಷವಾದಂಥ ಕೋಟೆನ ಅವ್ರು ಕಟ್ಟಿದ್ರು. ಆದರೆ ಇದು 1696. ಅದಕ್ಕೂ ಮುಂಚೆ 1347 ಒಂದು ಶಾಸನ ಇದೆ, 1347 ಒಂದು ಶಾಸನ ಇದೆ, 1500 ಒಂದು ಶಾಸನ ಇದೆ, ಕನ್ನಡದಲ್ಲಿ ಬರೆದಿರುವಂಥ ಶಾಸನ. ಅದರಲ್ಲಿ ಇದಕ್ಕೆ ಮುಂಚಿನ ಹೆಸರೇನಿತ್ತು, ದೇವರಾಯನ ದುರ್ಗದ ಮೂಲ ಹೆಸರೇನು, ಅದನ್ನು ಹೇಳ್ತೀನಿ ಬನ್ನಿ. ಮತ್ತೊಂದು ಎದ್ದಿನಂತೆ ನಿಧಿ ಕಳ್ಳರ ಕಾಟ. ಇಲ್ಲಿ ನೋಡಿಯಪ್ಪ, ಒಂದು ಅರ್ಧಂಬರ್ಧ ದಾಳಿಗೊಳಗಾದಂಥ ಮೂರ್ತಿ. ಇದನ್ನು ತೆಗೆದು ಇಲ್ಲಿಟ್ಟಿದ್ದಾರೆ ನಿಧಿಗಾಗಿ, ಅಗಿದಿರತಕ್ಕಂಥ ಜಾಗನ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಇತಿಹಾಸ ಮತ್ತು ನಮ್ಮ ಪರಂಪರೆ ಹೆಂಗೆ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನಿಧಿಗಾಗಿ ಅಗದು ಅಲ್ಲಿದ್ದಂಥ ಮೂರ್ತಿಯನ್ನು ತೆಗೆದಿಟ್ಟಿದ್ದಾರೆ, ಸಂಪೂರ್ಣವಾಗಿ ಅಗೆದಿದ್ದಾರೆ. ಏನು ಸಿಕ್ತೋ ಬಿಟ್ಟೋ ಅವ್ರಿಗೆ ಗೊತ್ತು. ಇದನ್ನೆಲ್ಲ ಉಳಿಸ್ಕೋಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ನಾಕಾಣಿ ಚರ್ಬಿ ಇತ್ತು, ಎಲ್ಲ ಕಳೆದೋಯ್ತು, ಇನ್ನೂ ಕೋಟೆ ಸಿಕ್ಕಿಲ್ಲ. ಇನ್ನೊಂದೇ ಒಂದು ಸುತ್ತಿನ ಕೋಟೆ ತೋರಿಸ್ಬಿಟ್ಟು ದೇವಸ್ಥಾನದ ಹತ್ರ ಕರ್ಕೊಂಡೋಗ್ತೀನಿ. ಹೋಗೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ತುಮಕೂರಿನ ಹೃದಯ ಗೆದ್ದ ಗೆಳೆಯ ಯತೀಶ ನನಗೋಸ್ಕರ ಪ್ರತಿ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ. ನಿಮ್ಗೆ ಹೇಳಿದ್ನಲ್ಲ ತುಮಕೂರಿನವರು ರೊಟ್ಟಿ ಸ್ಪೆಷಲಿಸ್ಟ್ಗಳು ಅಂತ, ಪ್ರತಿ ವಾರ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಇವತ್ತು ಮಜ್ಜಿಗೆ, ತಂಪಾದ ಮಜ್ಜಿಗೆ ರೀ. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರಾ, ಮಜ್ಜಿಗೆ ತಂದ್ಕೊಟ್ಟಿದ್ದಾನೆ ಯತೀಶ ನನ್ನ ಹೃದಯ ಗೆದ್ದ ಗೆಳೆಯ ತುಮಕೂರಿಂದ. ಇವರು ಹಿರಿಯರಾದಂಥ ನರಸಿಂಹಪ್ಪನವರು, ಫಾರೆಸ್ಟ್ ವಾಚರ್. ಇವತ್ತೆಲ್ಲ ನನ್ನ ಜೊತೆಗೆ ಬಂದಿದ್ದನ್ನೆಲ್ಲ ತೋರಿಸೋ ಅಂಥವ್ರು ಇವರು. ಇವ್ರಿಗೊಂದು ಹೃತ್ಪೂರ್ವಕ ನಮನ. ಇವರು ನನಗೆ ಇದನ್ನು ನೋಡೋದಕ್ಕೆ, ಈ ಕೋಟೆ ಹತ್ತೋದಕ್ಕೆ, ಈ ಕಡೆಯಿಂದ ಕಾಡಿನ ಕಡೆಯಿಂದ ಕೋಟೆ ಹತ್ತೋದಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಈಗ ಈ ಮಜ್ಜಿಗೆ ಕುಡಿದು ಒಂದೇ ಒಂದು ಬ್ರೇಕ್ ತಗೊಂಡು ಇಲ್ಲಿ ಅದ್ಭುತವಾದಂಥ ಇತಿಹಾಸ ಇದೆ, ಅದನ್ನು ನಾನು ಹೇಳ್ತೀನಿ. ಓಕೆ, ಚಿಯರ್ಸ್. ಇದು ಈ ದೇವರಾಯನ ದುರ್ಗದ ಕೋಟೆಯ ಎಂಟ್ರೆನ್ಸ್. ವುಡನ್ ಹ್ಯಾಂಡ್ ರೈಲ್ಸ್ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾದಂಥ ಹ್ಯಾಂಡ್ ರೈಲ್ ಅನ್ನು ಕೆತ್ತಿದ್ದಾರೆ. ಆ ಕಡೆ ಈ ಕಡೆ ಪಕ್ಕದ ಕಟ್ಟೆ ತೋರಿಸ್ತಾ ಇದ್ದಾರೆ ಬ್ರಿಜೇಶ್. ಇದನ್ನ
ಇದು ಪೆನುಕೊಂಡೆ ಬಾಕ್ಲು ಅಂತ ಹೆಸರು. ಪೆನುಕೊಂಡೆ ಅವಾಗ ಎಷ್ಟು ನಿಮ್ಗೆ ಗೊತ್ತು, ವಿಜಯನಗರದ ಎರಡನೇ ರಾಜಧಾನಿ ಪೆನುಕೊಂಡೆ. ಪೆನುಕೊಂಡೆಗೆ 1565 ರಕ್ಕಸ್ತಂಗಿಡ ಯುದ್ಧ ಆದ್ಮೇಲೆ ಬಹಳಷ್ಟು ಸಂಪತ್ತು ಪೆನುಕೊಂಡೆಗೆ ಹೋಯ್ತು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಇದನ್ನ ಪೆನುಕೊಂಡೆ ಬಾಗ್ಲು ಅಂತ ಇದನ್ನ ಕರಿತಾ ಇದ್ರು. ಸೊ ಈ ಪೆನುಕೊಂಡೆ ಬಾಗ್ಲಿನಲ್ಲಿ ನೋಡಿ, ಇಲ್ಲಿ ನಾನು ಏನ್ ತೋರಿಸ್ತೀನಿ, 1791 ನಲ್ಲಿ ಇಲ್ಲೊಂದು ಯುದ್ಧ ಆಯ್ತು. 1791 ಮೈಸೂರು ಸಂಸ್ಥಾನ ಯಾರು ಅಳ್ತಾ ಇದ್ದಿದ್ದು? ಟಿಪ್ಪು ಸುಲ್ತಾನರು. ಟಿಪ್ಪು ಸುಲ್ತಾನರು ಇದ್ದಂತ ಕಾಲದಲ್ಲಿ ಇದು ಟಿಪ್ಪು ಸುಲ್ತಾನರ ವಶದಲ್ಲಿತ್ತು. ಚಿಕ್ಕದೇವರಾಜ ಒಡೆಯರ್ ಆದ್ಮೇಲೆ ಹೈದರ್ ಅಲಿ ಖಾನ್ ವಶಕ್ಕೆ ಬಂತು. ಅದಾದ್ಮೇಲೆ ಟಿಪ್ಪು ಸುಲ್ತಾನರ ವಶಕ್ಕೆ ಬಂದಾಗ ಮರಾಠರ ನಾಯಕನಾದಂತ ಪರಶುರಾಮ್ ಭಾವೆ ಮತ್ತು ಬ್ರಿಟಿಷರು ಕಂಬೈನ್ಡ್ ಆಗಿ ಮೇಜರ್ ಲಿಟಲ್ ಅಂತ ಬ್ರಿಟಿಷ್ ಆಫೀಸರು ಮತ್ತು ಮರಾಠ ನಾಯಕ ಪರಶುರಾಮ್ ಭಾವೆ ಇವರಿಬ್ಬರ ಸೈನ್ಯ ದಂದೆತ್ತಿ ಬಂದು ಇಲ್ಲಿ ಮೈಸೂರು ಸಂಸ್ಥಾನದ ಸೈನಿಕರ ಮೇಲೆ ಟಿಪ್ಪು ಸುಲ್ತಾನರ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋತ ಮೇಲೆ ಈ ದೇವರಾಯನ ದುರ್ಗವನ್ನು ಮರಾಠರು ಮತ್ತು ಮೇಜರ್ ಲಿಟಲ್ ಬ್ರಿಟಿಷ್ ಸೈನಿಕರು ಮನಸ್ಸೋ ಇಚ್ಛೆ ಲೂಟಿ ಮಾಡಿ ಇಡೀ ದೇವರಾಯನ ದುರ್ಗವನ್ನು ಹಾಳು ಮಾಡಿಬಿಡ್ತಾರೆ. ಅವತ್ತು ಹಾಳಾದಂಥ ದೇವರಾಯನ ದುರ್ಗ ಇವತ್ತಿನವರೆಗೂ ಚೇತರಿಸ್ಕೊಳ್ಳಿಲ್ಲ. ಯಾಸ್ ವಾಟ್ ಇವತ್ ಇಟ್ ಆಸ್ ಆಫ್ ಟುಡೇ ಈವನ್ ಟುಡೇ ಇಲ್ಲಿವರೆಗೂ ಚೇತರಿಸ್ಕೊಳ್ಳೇ ಇಲ್ಲ. 1791 ಅಲ್ಲಿ ಆದಂಥ ಲೂಟಿಗೆ ಇವತ್ತಿಗೂ ಅದು ನಲಗುತ್ತಾ ನಿಂತು ಬಿಟ್ಟಿದೆ. ಅದಕ್ಕೊಂದು ಸಾಕ್ಷಿ ಇದೆ. 1791 ಪರಶುರಾಮ್ ಭಾವೆ ತನ್ನ ಮದ್ದುಗುಂಡು ಫಿರಂಗಿಯ ಗುಂಡನ್ನು ಹಾರಿಸಿ ಕೋಟೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಪಟ್ಟಂತ ಒಂದು ಮಾರ್ಕ್ ಇಲ್ಲಿದೆ, ತೋರಿಸ್ತೀನಿ ನೋಡಿ. ತೋರಿಸ್ತಾ ಇದ್ದೀರಾ ಬ್ರಿಜೇಶ್ ಅದನ್ನ? ಅಲ್ಲಿ ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಅದು ಫಿರಂಗಿಯಿಂದ ಹೊಡೆದಂತ ಗುಂಡಿನ ಏಟಿಗೆ ಕೋಟೆಯ ಗೋಡೆ ನಲುಗಿ ಹೋಗಿರೋಂತ ಜಾಗ. ಪೆನುಕೊಂಡೆ ಬಾಗ್ಲಿಗೆ ನೀವು ಈ ಕಡೆಯಿಂದ ಹತ್ಕೊಂಬಂದ್ರೆ ಮಾತ್ರ ಇದನ್ನ ನೀವು ನೋಡೋದಕ್ಕೆ ಸಾಧ್ಯ. ಆ ಕಡೆ ಕಾರಲ್ಲಿ ಬಂದು ಸ್ವೀಟಾಗಿ ಬಂದ್ಬಿಟ್ಟು ಅಲ್ಲೊಂದು ಕಬ್ಬಿನ ಜ್ಯೂಸ್ ಕೊಟ್ಬಿಟ್ಟು ಸ್ವೀಟಾಗಿ ಹೊರಟೋದ್ರೆ ನಿಮಗೇನು ನೋಡೋಕೆ ಸಿಗೋದಿಲ್ಲ. ಇದನ್ನೆಲ್ಲ ನೋಡಬೇಕು ಅಂದರೆ ಟ್ರೆಕ್ಕಿಂಗಲ್ಲೇ ಬರಬೇಕು. ಅದ್ಭುತವಾದ ಟ್ರೆಕ್ಕಿಂಗು. ಇಲ್ಲಿ ಬಂದಾಗ 1791 ಟಿಪ್ಪು ಸುಲ್ತಾನ್ ವರ್ಸಸ್ ಪರಶುರಾಮ್ ಭಾವೆ ವರ್ಸಸ್ ಮೇಜರ್ ಲಿಟಲ್ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋಲ್ತಾರೆ, ಇಲ್ಲೂ ಸೋಲ್ತಾರೆ, ಬೆಂಗಳೂರು ಯುದ್ಧವನ್ನು ಸೋಲ್ತಾರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಸೋಲ್ತಾರೆ, ಎಲ್ಲ ಯುದ್ಧಗಳನ್ನು ಈ 1791 ಅಲ್ಲಿ ಸೋಲ್ತಾರೆ. ಎಲ್ಲ ಯುದ್ಧಗಳಲ್ಲಿ ಇವರು ಮನಸ್ಸೋ ಇಚ್ಛೆ ಮರಾಠರು ಮತ್ತು ಬ್ರಿಟಿಷರು ಲೂಟಿ ಮಾಡಾಕ್ಬಿಡ್ತಾರೆ ಮೈಸೂರು ಸಂಸ್ಥಾನನ, ಅಪಾರವಾದ ಸಂಪತ್ತನ್ನು ಎತ್ಕೊಂಡು ಹೋಗ್ತಾರೆ. ಅದರಲ್ಲಿ ಆ ಲೂಟಿಗೊಳಗಾದಂಥದ್ರಲ್ಲಿ ದೇವರಾಯನ ದುರ್ಗವು ಪ್ರಮುಖವಾದಂಥದ್ದು. ಅವತ್ತು ಲೂಟಿಗೊಳಗಾದಂಥ ದೇವರಾಯನ ದುರ್ಗದ ಅವಶೇಷಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅವಶೇಷಗಳಷ್ಟೇ. 1791 ಅಲ್ಲಿ ಇದು ಹೇಗಿತ್ತು, 1696 ಅಲ್ಲಿ ಇದು ಹೇಗಿತ್ತು, 1340 ಅಲ್ಲಿ ಇದು ಹೇಗಿತ್ತು, ಎಷ್ಟು ವೈಭವದಿಂದ ದೇವರಾಯನ ದುರ್ಗ ಮೆರಿತಾ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಸಾಕ್ಷಿಯಾಗಿ ಇವೆಲ್ಲ ನಿಂತಿದೆ, ಜ್ವಲಂತ ಉದಾಹರಣೆಯಾಗಿ ಇವೆಲ್ಲ ನಿಂತಿದೆ. ಇನ್ನೊಂದು ಅಪರೂಪದ ಮಾಹಿತಿ ನಾನು ಹೇಳ್ತೀನಿ. ನಾನು ಹೇಳಿದ್ದು ಚಿಕ್ಕದೇವರಾಜ ಒಡೆಯರ್ ಇದನ್ನೆಲ್ಲ ವಶಪಡಿಸ್ಕೊಂಡ ಮೇಲೆ ಈ ಕೋಟೆಯನ್ನು ಕಟ್ಟಿ ಇಂಪ್ರೂವ್ ಮಾಡಿ ಚಿಕ್ಕದೇವರಾಯನ ದುರ್ಗ ದೇವರಾಯನ ದುರ್ಗ ಅಂತ ಇದಕ್ಕೆ ಹೆಸರಿಟ್ಟರು. ಅದಕ್ಕೂ ಮುಂಚೆ ಇದಕ್ಕೊಂದು ಹೆಸರಿತ್ತು. ದೇವರಾಯನ ದುರ್ಗಕ್ಕೆ ಮುಂಚಿನ ಹೆಸರೇನು? ಬಹಳ ಒಳ್ಳೆ ಮಾಹಿತಿ ಅದು, ಅದನ್ನು ಒಳಗಡೆ ಹೇಳ್ತೀನಿ ಬನ್ನಿ. ಈ ಪೆನುಕೊಂಡೆಯ ಬಾಕ್ಲಿಂದ ಈಗ ನಾವು ಒಳಗಡೆ ಕೋಟೆಯನ್ನು ಪ್ರವೇಶ ಮಾಡೋಣ. ಕಂಬಿತ್ನಿ ಎಲ್ಲ ಕೋಟೆಗಳ ಮಹಾದ್ವಾರದಲ್ಲಿ ಒಂದು ಆಂಜನೇಯ ಇರೋ ಹಾಗೆ ಇಲ್ಲಿ ಒಬ್ಬ ಆಂಜನೇಯ ಇದ್ದಾನೆ ನೋಡ್ರಿ. ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವತಾತ್ಮಜಂ ವಾನರ ಯುಥ ಮುಖ್ಯಂ ಶ್ರೀರಾಮದೂತಂ ಶಿರ್ಸಾ ನಮಾಮಿ. ಈ ಆಂಜನೇಯನನ್ನ ಭಕ್ತಿಪೂರ್ವಕವಾಗಿ ನಾನು ಸ್ಮರಿಸುತ್ತಾ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಂಥ ವೈಭವದಲ್ಲಿ ಮೆರೆದಿತ್ತು, ಎಂಥೆಂಥ ಅದ್ಭುತಗಳಿಗೆ ಸಾಕ್ಷಿಯಾಗಿತ್ತು ದೇವರಾಯನ ದುರ್ಗ. ಎಷ್ಟು ಅದ್ಭುತವಾಗಿ ಮೆರೆದಿತ್ತು ಇದು. ಅದಕ್ಕೆಲ್ಲ ಪಳಿಯುಳಿಕೆಯಾಗಿ 1791 ನಲ್ಲಿ ಮರಾಠರು ಮತ್ತು ಬ್ರಿಟಿಷರ ದಾಳಿಗೊಳಗಾಗಿ ಉಳ್ಕೊಂಡಿರ್ತಕ್ಕಂಥ ಪಳಿಯುಳಿಕೆಯನ್ನು ನಿಮ್ಗೆ ತೋರಿಸೋಕ್ಕಾಗುತ್ತೆ. ಇಲ್ಲಿ ನೋಡಿ, ಯಾಕೆ ನಾ ಈ ಮಾತು ಹೇಳಿದೆ ನೋಡಿ, ಇಲ್ಲಿ ಶಂಖವನ್ನು ಇಲ್ಲಿ ನೋಡ್ತಾ ಇದ್ದೀರ, ಶಂಖನ ನೋಡಿದ್ರ ತೋರಿಸಿದ್ರ ಬ್ರಿಟಿಷ್ ನೋಡಿ, ಇಲ್ಲಿ ಚಕ್ರ, ಇಲ್ಲಿ ಚಕ್ರವನ್ನು ನೋಡ್ತಾ ಇದ್ದೀರಾ, ಶಂಖ ಚಕ್ರವನ್ನು ನೋಡಿದ್ರಲ್ಲ ನೋಡಿ, ಇಲ್ಲೊಂದು ಏನೋ ಶಾಸನ ಬರ್ದಿದೆ ನೋಡಿ, ಇಲ್ಲಿ ಭಾಳ ಮಸುಕ್ ಮಸ್ಕಾಗೋಗ್ಬಿಟ್ಟಿದೆ ಇದು ನೋಡಿ. ಇಲ್ಲಿ ಶಾಸನ ನೀವು ಭಾಳ ಹತ್ತಿರದಿಂದ ನೋಡಿದ್ರೆ ಕಾಣಿಸ್ಬೋದು, ಬಹುಶಃ ಕನ್ನಡದಲ್ಲೇ ಬರೆದಿರ್ಬೋದು ಏನೋ ಗೊತ್ತಿಲ್ಲ. ಈ ಶಾಸನ ಏನು ಹೇಳ್ತೀನಿ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲೊಂದು ಶಾಸನ ಇದೆ, ಎಷ್ಟು ಅದ್ಭುತವಾಗಿ ಮೆರೆದಿತ್ತು ಅನ್ನೋದ್ರ ಒಂದು ಪಳೆಯುಳಿಕೆ. ನಾವು ಹಾಳು ಹಂಪೆ ಅಂತ ಬರೀ ಹಂಪೆನ ಉದಾಹರಣೆ ಕೊಡ್ತಾ ಇರ್ತೀವಿ. ಹಂಪೆ ಅಂತ ನೂರಾರು ಸೈಟ್ಗಳು, ಹಂಪೆ ಅಂತ ನೂರಾರು ಜಾಗಗಳು, ಹಂಪೆ ಅಂತ ನೂರಾರು ಕೋಟೆ ಕೊತ್ತಲಗಳು ಈ ರೀತಿಯಾಗಿ ಹಾಳಾಗಿ ಹೋಗಿದ್ದೇವೆ. ಅವತ್ತೊಂದು ರೀತಿ ಹಾಳಾಯಿತು, ಇವತ್ತು ನಮ್ಮ ನಿರ್ಭಿಮಾನದಿಂದ ಯಾರೂ ನೋಡೋದಕ್ಕಿಲ್ಲದೆ ಈ ರೀತಿಯಾಗಿ ನಿಂತಿವೆ. ಇದನ್ನು ಯಾರು ನೋಡಿ ಸಂರಕ್ಷಣೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಇದನ್ನೆಲ್ಲ ಅಂತ ನನ್ನ ಮನವಿ. ಇನ್ನು ಮುಂದಕ್ಕಿದೆ, ತೋರಿಸ್ತೀನಿ ಬನ್ನಿ.
ದೂರ್ವಾಸ ಮುನಿಗಳು ಪ್ರತಿಷ್ಠೆ ಮಾಡಿದಂಥ ಭಗವಂತ ಇವನು ಅಂತ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ರಾಜೀವ್ ಭಟ್ರು ಇದ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಬಹಳ ಕುತೂಹಲಕರವಾದಂಥ ಮಾಹಿತಿ ಕೊಡ್ತಾರೆ. ನೀವೆಲ್ಲ ನೋಡಿರ್ತಕ್ಕಂಥ ಕರಿಗಿರಿ ಭೋಗ ನರಸಿಂಹಸ್ವಾಮಿ ಸಂದಿದ್ದೀನಿ ನಾನು ನಿಮ್ಮನ್ನು ಕರ್ಕೊಂಬಂದು ನೀವೆಲ್ಲ ನೋಡಿದ್ದೀರಾ. ಆದರೆ ಪ್ರಧಾನ ಅರ್ಚಕರು ಅವ್ರ ಬಾಯಿಂದ ಇದನ್ನು ಏನು ಹೇಳ್ತಾರೆ ಮತ್ತು ನಿಮ್ಗೆ ಇನ್ನೊಂದ್ಸಲಿ ಭೋಗ ನರಸಿಂಹನ ದರ್ಶನ ಮಾಡಿಸ್ತೀನಿ ಬನ್ನಿ ನಾಜ. ಇವತ್ತು ನಮ್ಮ ಜೊತೆ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸುನೀಲ್ ಕುಮಾರ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಒಂದೆರಡು ಮಾತು ದೇವಸ್ಥಾನಗಳ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಅವರ ಕಳಕಳಿ ಏನಿದೆ ಅಂತ ಅವ್ರ ಬಾಯಲ್ಲಿ ಕೇಳಿಸೋಣ. ಬನ್ನಿ ಸರ್. ನಮಸ್ತೆ ಸುನೀಲ್ ಕುಮಾರ್ ಅವರೇ, ಮೈಸೂರಿನ ಕಥೆಗಳು ನನ್ನ ಚಾನಲ್ಗೆ ನಿಮ್ಗೆ ಸ್ವಾಗತ. ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಈ ದೇವಸ್ಥಾನದ ಬಗ್ಗೆ ಏನಾದರೂ ಒಂದೆರಡು ಮಾತು. ತುಂಬ ಧನ್ಯವಾದಗಳು. ಈ ತುಮಕೂರಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ದೇವರಾಯನ ದುರ್ಗ ಅಂತ. ಈ ಕ್ಷೇತ್ರದಲ್ಲಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ಅಂತ ಎರಡು ದೇವಾಲಯಗಳಿರ್ತದೆ. ಅತಿ ಪುರಾಣ ಮತ್ತು ಇತಿಹಾಸ ಪ್ರಸಿದ್ಧಿ ದೇವಸ್ಥಾನ ಆಗಿರುತ್ತದೆ. ಸುಮಾರು ರಾಜ ಮಹಾರಾಜಗಳು ಪಾಳೆಗಾರರ ಆಡಳಿತ ಎಲ್ಲ ಮಾಡಿ ಹೋಗಿದ್ದಾರೆ. ಹಾಗಾಗಿ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಈ ದೇವಾಲಯಕ್ಕೆ. ಡೈಲಿ ಅನ್ನದಾಸೋಹ ಏರ್ಪಡಿಸ್ತಿರ್ತೀವಿ, 12-3 ಗಂಟೆವರೆಗೆ ಇರುತ್ತೆ. ಧನ್ಯವಾದಗಳು ಸರ್. ಧನ್ಯವಾದ ಅನಂತ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಈಗ ದೇವರನ್ನು ನೋಡೋ ಸಮಯ. ಪ್ರಧಾನ ಅರ್ಚಕರನ್ನ ಮಾತಾಡ್ಸೋಣ. ಬನ್ನಿ. ದೇವಸ್ಥಾನದ ಎಲ್ಲ ಸಿಬ್ಬಂದಿ ಮತ್ತು ಪ್ರಧಾನ ಅರ್ಚಕರಾದಂಥ ರಾಜೀವ್ ಭಟ್ರನ್ನ ಮಾತಾಡ್ಸೋ ಸಮಯ, ದೇವರನ್ನ ನೋಡೋ ಸಮಯ. ಬನ್ನಿ ನಜ. ನಮಸ್ತೆ ರಾಜೀವ್ ಭಟ್ರಿಗೆ. ಈಗ ನೀವು ನೋಡ್ತಾ ಇದ್ದೀರಾ ಪ್ರಧಾನ ಅರ್ಚಕರಾದಂಥ ರಾಜೀವ್ ಭಟ್ರ. ಮುಂಚೆ ಭಗವಂತನ ದರ್ಶನವನ್ನು ನೀವು ಮಾಡಿಬಿಡಿ. ನಿಮ್ಮ 7 ಜನ್ಮದ ಪಾಪಗಳನ್ನು ಕಳೆದುಕೊಂಡು ಪುನೀತರಾಗುವಂಥ ಗಳಿಗೆ ಈಗ ಭಗವಂತನ ದರ್ಶನ ಮಾಡಿ. ಈಗ ರಾಜೀವ್ ಭಟ್ರು ನಮ್ಗೆ ಏನು ಹೇಳ್ತಾರೆ ಕೇಳೋಣ. ಬನ್ನಿ ಬ್ರಿಜೇಶ್ ಅವರನ್ನ ಸರ್ ಹೇಳಿ ಒಂದೆರಡು ಮಾತು ದೇವಸ್ಥಾನದ ಬಗ್ಗೆ. ಇದು ಭೋಗ ಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು ದೂರ್ವಾಸ ಮುನಿಗಳ ಪ್ರತಿಷ್ಠಾಪನೆ ಮಾಡಿರೋದು. ಮೇಲುಗಡೆ ಯೋಗಾಲಕ್ಷ್ಮಿ ನರಸಿಂಹ ಇದೆ, ನಮ್ಮದೇ ಪ್ರತಿಷ್ಠೆ. ಇದು 1000 ವರ್ಷದ ಹಳೆಯ ದೇವಸ್ಥಾನ ಆಗಿದೆ. ಕರಿಗಿರಿ ಕ್ಷೇತ್ರ ಅಂತ ಮತ್ತೊಂದು ಹೆಸರು. ಕರಿ ಅಂದರೆ ಸಂಸ್ಕೃತದಲ್ಲಿ ಆನೆ, ಗಿರಿ ಅಂದರೆ ಬೆಟ್ಟ. ಕರಿಗಿರಿ ಕ್ಷೇತ್ರ ಅಂತ ಇತಿಹಾಸ ಇದೆ. ಇಲ್ಲಿ ನವತೀರ್ಥಗಳು ಹುಟ್ಟುತ್ತೆ. ಇಲ್ಲಿ ಜಯ ಮತ್ತು ಮಂಗಳೂರಿನ ಉಗಮಸ ನದಿ ಇದೆ. ಇದು 1000 ವರ್ಷದ ಹಳೆಯ ದೇವಸ್ಥಾನ. ಕೃಷ್ಣೇದರ ಕಾಲದಲ್ಲಿ ಆಳ್ವಿಕೆ ಆಗಿದ್ದು, ಮೈಸೂರು ಮಹಾರಾಜರ ಕಾಲದಲ್ಲೂ ಆಳ್ವಿಕೆ ಆಗಿತ್ತು. ದೇವರಾಯ ಅಂತ ಒಬ್ಬ ಮಹಾರಾಜ ಇಲ್ಲಿ ಆಳ್ತಾ ಇದ್ದಕ್ಕೆ ದೇವರಾಯ ದುರ್ಗ ಅಂತ ಹೆಸರು. 13 ಸುತ್ತಿನ ಕೋಟೆ ಅಂತ ನಾನೇ ಏನು ಹೇಳಿದೆ. ಹೊಯ್ಸಳರ ಕಾಲದಿಂದ ನೋಡಿ ದಕ್ಷಿಣ ಭಾರತದ ಎಲ್ಲ ಕಡೆಗಳಲ್ಲಿ ಹೊಯ್ಸಳರ ಛಾಪು ಇದೆ. ನಾವು ಹುಡುಕೊಂಡು ಹೋದರೆ ಪ್ರತಿಯೊಂದು ಕೋಟೆ, ಗಲ್ಲಿ, ಬೀದಿ, ಕೊತ್ತಲ, ಅರಮನೆಗಳು, ದೇವಸ್ಥಾನಗಳು ಎಲ್ಲರಲ್ಲೂ ಹೊಯ್ಸಳರು ತಮ್ಮ ಛಾಪನ್ನು ಉಳಿಸಿ ಬೆಳೆಸಿ ಹೋಗಿದ್ದಾರೆ. ಹೊಯ್ಸಳರನ್ನು ನಾವು ಇವತ್ತು ನೆನ್ಕೋಬೇಕಾಗಿದೆ. ಹೊಯ್ಸಳರು ಕಟ್ಟಲು ಶುರು ಮಾಡಿದಂಥ ಕೋಟೆಯನ್ನು ವೈಭವದಿಂದ ಬರೆದ ವಿಜಯನಗರದ ಅರಸರು ಇದನ್ನು ಮುಂದುವರ್ಸ್ಕೊಂಡು ಬಂದು ನಮ್ಮ ಮೈಸೂರು ಸಂಸ್ಥಾನದ ಧ್ರುವತಾರೆ ಚಿಕ್ಕದೇವರಾಜ ಒಡೆಯರ್ ಇದನ್ನು ಸಂಪನ್ನಗೊಳಿಸಲು ಪೆನ್ಕೊಂಡೆ ಕೋಟೆ ಅಂತ ನಾನು ಏನು ತೋರಿಸಿದೆ, ಪೆನ್ಕೊಂಡೆ ಬಾಗಿಲು. ಅದರಿಂದ ಕೆಳಗಡೆ ಸಾಲಿನ ಕೋಟೆಗಳಿಂದ ಕಟ್ಟಿದವರು ಚಿಕ್ಕದೇವರಾಜ ಒಡೆಯರು. ಹಾಗಾಗಿ ಇದು ದೇವರಾಯನ ದುರ್ಗ ಆಯಿತು. ಭೋಗ ನರಸಿಂಹಸ್ವಾಮಿಯನ್ನು ನೀವು ನೋಡಿದ್ರಿ, ನಿಮ್ಮ ದರ್ಶನ ತಗೊಂಡು ನೀವು ಪುನೀತರಾದಿ ಅಂತ ಭಾವಿಸ್ತೀನಿ. ನಮ್ಮ ಜೊತೆ ದೇವಸ್ಥಾನದ ಸಿಬ್ಬಂದಿಗಳು ಎಲ್ಲ ಇದ್ದಾರೆ, ಅವ್ರಿಗೂ ಹೃದಯಪೂರ್ವಕ ನಮನ. ನಾವೀಗ ಇನ್ನೂ ಒಂದು ಸ್ವಲ್ಪ ಇತಿಹಾಸದ ತುಣುಗಳು ಮತ್ತು ಜಯಮಂಗ್ಲಿ, ಬಹಳ ವಿಶೇಷವಾದಂಥ ಜಯಮಂಗ್ಲಿ ನದಿ, ಅದು ಉತ್ತರ ದಕ್ಷಿಣಕ್ಕೆ ಎರಡು ಕಡೆಗೆ ಹರಿಯುವಂಥ ಬಹಳ ವಿಶೇಷವಾದಂಥ ನದಿ. ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಯಾವ ಕಡೆಗೆ ಯಾವ ನದಿ ಹರಿಯುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ದೇವರಾಯನ ದುರ್ಗದಲ್ಲಿ ಉಳ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಬಂಗ್ಲೆಗಳಲ್ಲಿ ಎರಡು ಬಂಗ್ಲೆಗಳಲ್ಲಿ ಇದೊಂದು. ಇನ್ನೊಂದು ಬಂಗ್ಲೆ ಭಾಳ ಅದ್ಭುತವಾಗಿದೆ, ಅದನ್ನು ನನಗೆ ತೋರಿಸೋಕ್ಕೆ ಅನುಮತಿ ಇಲ್ಲ. ಭಾಳ ಅದ್ಭುತವಾದಂಥ ಬಂಗ್ಲೆ. ನೀವು ದೇವರಾಯನ ದುರ್ಗಕ್ಕೆ ಬಂದು ಮೇಲೆ ಬಂದಾಗ ಇದು ನನ್ನ ಲವೆಬಲ್ ಮೇಜರ್ ಜನರಲ್ ರಿಚರ್ಡ್ ಡಾಬ್ಸ್ ಕಟ್ಟಿದಂಥ ಬಂಗ್ಲೆ. ಇದು ಡಾಬ್ಸ್ ಬಂಗ್ಲೆ ಅಂತ ಇದಕ್ಕೆ ಹೆಸರು. ಡಾಬ್ಸು 30 ವರ್ಷಗಳ ಕಾಲ ತುಮಕೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ. ಅವನು ಇಲ್ಲಿದ್ದ, ಅವನು ಇನ್ನೊಂದು ಬಂಗ್ಲೆ ಇಲ್ಲಿಲ್ಲ. ಅದ್ಭುತವಾದಂಥ ಬಂಗ್ಲೆ ಇದರ ಎದುರುಗಡೆನೇ ಇದೆ, ನಾನು ತೋರ್ಸೋಕ್ಕೆ ಅನುಮತಿ ಇಲ್ಲ. ಸೊ ನೀವು ಬಂದಾಗ ನೋಡಿ ಇದನ್ನು. ಡಾಬ್ಸ್ ಇಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ದ ಇಲ್ಲಿ ಅನ್ನೋದಕ್ಕೆ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ. ಡಾಬ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿ ವೀಡಿಯೋದಲ್ಲಿ ತುಮಕೂರಿನ ಅಸಿಸ್ಟೆಂಟ್ ಕಮಿಷನ್ ಆಗಿ ಅವನು ಎಷ್ಟೆಲ್ಲ ಕೆಲಸ ಮಾಡ್ದ ಅಂತ ಹೇಳ್ತೀನಿ. ಇಲ್ಲಿ ಡಾಬ್ಸ್ ಇದ್ದಂಥ ಕಾಲಕ್ಕೆ ಈಗ ನೀವು ದೇವರಾಯನ ದುರ್ಗಕ್ಕೆ ರಸ್ತೆಯಲ್ಲಿ ಬರ್ತಿರಲ್ಲ, ಆ ರಸ್ತೆ ಮಾಡಿದವನೇ ಈ ಡಾಬ್ಸ್. ನಾನೀಗ ದುರ್ಗದಹಳ್ಳಿ ಕಡೆಯಿಂದ ಹತ್ಕೊಂಬಂದಲ್ಲ, ಅದು ಚಿಕ್ಕದೇವರಾಯನ ಕಾಲದಿಂದ ಹಿಂದಕ್ಕೆ, ಟಿಪ್ಪು ಸುಲ್ತಾನರ ಕಾಲದಿಂದ ಹಿಂದಕ್ಕೆ, ಬ್ರಿಟಿಷರ ಕಾಲದಿಂದ ಹಿಂದಕ್ಕೆ 1799 ವರೆಗೂ ನಾನು ದುರ್ಗದಹಳ್ಳಿ ಕಡೆಯಿಂದ ಏನು ಹತ್ಕೊಂಬಂದೆ ಅದು ದೇವರಾಯನ ದುರ್ಗದ ದಾರಿಯಾಗಿತ್ತು. ದುರ್ಗದಹಳ್ಳಿ ಕಡೆಯಿಂದ ನಾನು ಬಂದಲ್ಲ, ಅದು ಭಾಳ ಚೆನ್ನಾಗಿದ್ದಂಥ ದಾರಿಯಾಗಿತ್ತು. ಈಗ ಕಾಡಾಗೋಗಿದೆ.
1800 ಆದಮೇಲೆ ಬ್ರಿಟಿಷರೆಲ್ಲ ಬಂದು ಅನ್ಅಫಿಷಿಯಲ್ ಆಗಿ ಇಡೀ ಕರ್ನಾಟಕವನ್ನು ಇಡೀ ಭಾರತವನ್ನು ತಮ್ಮ ಕೈವಶ ಮಾಡ್ಕೊಂಡ ಮೇಲೆ 1830s ಬಂದಂಥ ಮೇಜರ್ ಜನರಲ್ ರಿಚರ್ಡ್ ಡಾಬ್ಸು ತುಮಕೂರಿನ ಸರ್ವತೋಮುಖ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಪ್ರಾತಸ್ಮರಣೀಯ ಮಹಾನುಭಾವ. ಅವನು ಮಾಡಿದಂಥ ರಸ್ತೆಯಲ್ಲಿ ಇವತ್ತು ನಾವೆಲ್ಲ ಓಡಾಡ್ತಾ ಇದ್ದೀವಿ. ಅವನು ಮಾಡಿದಂಥ 200 ವರ್ಷಗಳಷ್ಟು ಹಳೆಯದಾದಂಥ ರಸ್ತೆ ದೇವರಾಯನ ದುರ್ಗದ ರಸ್ತೆ. ನಾವು ಏನು ಕಾರಲ್ಲಿ ಭಾಳ ಸುಖವಾಗಿ ಬರ್ತೀವಲ್ಲ, ಆ ರಸ್ತೆ ಇದೇ ಡಾಬ್ಸ್ ಮಾಡಿದ್ದು. ಆ ರಸ್ತೆಯಲ್ಲಿ ಬರ್ಬೇಕಾದ್ರೆ ನೀವು ಡಾಬ್ಸ್ಕೊಂಡು ಬ್ರಿಟಿಷ್ ಥ್ಯಾಂಕ್ಸ್ ಹೇಳಬೇಕು ಇಂಗ್ಲೀಷ್ ವಿಸ್ಕಿ ಜೊತೆಗೆ. ಸೊ ಆ ಡಾಬ್ಸ್ ಇದ್ದಂಥ ಜಾಗ ಇದು. ಈ ಡಾಬ್ಸ್ ಇದ್ದಂಥ ಕಾಲದಲ್ಲಿ ಭಾಳ ಸರ್ವಾಂಗೀಣ ಅಭಿವೃದ್ಧಿ ಆಯ್ತಾ ಅಂತ ಹೇಳಿದ್ನಲ್ಲ, ಅದೇ ಇನ್ನೊಂದು ಮುಖನೂ ಹೇಳ್ತೀನಿ ರೀ. ಡಾಬ್ಸ್ ಹೋದ ಮೇಲೆ ಬ್ರಿಟಿಷರು ಎಂತೆಂಥ ಅನಾಹುತ ಮಾಡಿಬಿಟ್ರು, ಎಂತೆಂಥ ಹರಾಮ್ಕೋರ್ ಬ್ರಿಟಿಷರುಗಳು ಇಲ್ಲಿ ಬಂದು ಅಂತಂದರೆ, ಇಲ್ಲಿ ಈ ದೇವರಾಯನ ದುರ್ಗದಲ್ಲಿ ಹುಲಿಗಳಿತ್ತು, ಕೃಷ್ಣ ಮೃಗಗಳಿತ್ತು, ವೈಲ್ಡ್ ಬೋರ್ ಇತ್ತು, ಸಾಂಬಾರ್ ಇತ್ತು, ಎಲ್ಲ 100,000 ಸಂಖ್ಯೆಯಲ್ಲಿತ್ತು. ಕೃಷ್ಣ ಮೃಗಗಳಂತೂ ಇವಾಗ ಕಡಿಲೇಬಾರ್ದು. ಒಂದು ಕೃಷ್ಣ ಮೃಗ ಕೊಂದ್ರೆ ಎಷ್ಟು ವರ್ಷ ಜೈಲು ಅಂತ ನಿಮ್ಗೆ ಗೊತ್ತಿದೆ. ದೊಡ್ಡ ದೊಡ್ಡವರೆಲ್ಲ ಆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂಥದ್ರಲ್ಲಿ ಇಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ಆಫೀಸರ್ ಒಬ್ಬ ಒಂದು ವಾರಕ್ಕೆ, ಐ ರಿಪೀಟ್ ದಿಸ್, ಒಂದು ವಾರಕ್ಕೆ 200 ಕೃಷ್ಣ ಮೃಗಗಳನ್ನು ಕೊಂದು ತುಮಕೂರು ಮಾರ್ಕೆಟ್ನಲ್ಲಿ 10 ಪೈಸಾ 4 ಕಾಣಿಗೆ ಮಾರ್ಬಿಟ್ಟಾರಿ. ಎಂಥ ಅನ್ಯಾಯ ನೋಡಿ. ಒಂದೇ ವಾರಕ್ಕೆ 200 ಕೃಷ್ಣ ಮೃಗಗಳನ್ನು ಅವನು ಕೊಂದು ತುಮಕೂರಿನ ಮಾರ್ಕೆಟ್ನಲ್ಲಿ ಅದನ್ನು ಮಾರಾಕ್ಬಿಟ್ಟ. ದೇವರಾಯನ ದುರ್ಗದಲ್ಲಿದ್ದಂಥ ಹುಲಿಗಳೆಷ್ಟು ದೇವರಾಯನ ದುರ್ಗದಲ್ಲಿ, ಎಲ್ಲ ಬ್ರಿಟಿಷರ ಬೇಟೆಯ ಆಸೆಗೆ ಎಲ್ಲ ನಾಶವಾಗಿ ಹೋಯಿತು. ಬ್ರಿಟಿಷರ ಇನ್ನೊಂದು ಮುಖ ಇದು. ಡಾಬ್ಸ್ನಂಥ ಮಹಾನ್ ಭಾವ ಒಂದು ಜಿಲ್ಲೆನ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ನೋ, ಹಾಗೆ ಬಂದಂಥ ಇನ್ನೊಂದು ರೀತಿಯ ದುಷ್ಟ ಬ್ರಿಟಿಷ್ ಆಫೀಸರ್ಗಳ ಕೈಲಿ ಸಿಕ್ಕಿ ನಲುಗಿ ಹೋದಂಥ ವನ್ಯಮೃಗಗಳು ಕಾಣೆಯಾಗಿ ಹೋದವು. ಈಗ ಅಲ್ಲಿ ಇಲ್ಲಿ ಚಿರತೆ, ನಮ್ಮ ವಾಚರ್ ಹೇಳಿದ್ರು ಅವ್ರಿಗೆ ಚಿರತೆ ಸಿಕ್ಕಿತ್ತು ಮೊನ್ನೆ ಅಂತ ನನ್ನ ಜೊತೆ ಬಂದಂಥ ವಾಚರ್ ಹೇಳ್ತಾ ಇದ್ರು. ಅವ್ರು ಹತ್ತೋ ಕಾಲಕ್ಕೆ ಚಿರತೆ ನೋಡಿದೆ ಅಂತ. ಸೊ ಚಿರತೆಗಳು ಕರಡಿಗಳು ಈಗ ಉಳ್ಕೊಂಡಿದ್ದಾವೆ. ಆದರೆ ಸಮೃದ್ಧವಾಗಿದ್ದಂಥ ಸಾಂಬಾರು, ವೈಲ್ಡ್ ಬೋರು, ಕೃಷ್ಣಮೃಗಗಳು, ಹುಲಿಗಳು ಎಲ್ಲ ಬ್ರಿಟಿಷರ ಲಾಲಸೆಗೆ ನಾಶವಾಗಿ ಹೋಯಿತು. ಬ್ರಿಟಿಷರ ಅನಾಹುತಕ್ಕೆ ಸಿಕ್ಕಿ ಎಲ್ಲ ನಾಶವಾಗಿ ಹೋಯಿತು ಅದಕ್ಕೆ. ಆದರೆ ಎನಿವೆ, ಡಾಬ್ಸ್ ಇದ್ದಂಥ ಜಾಗ ನೀವು ಬಂದು ನೋಡಲೇಬೇಕು. ದೇವರಾಯನ ದುರ್ಗಕ್ಕೆ ಬಂದಾಗ ಒಂದು ಸ್ವಲ್ಪ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಕರೆಕ್ಟ್ ಅಲ್ವಾ ಇದು? ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೀವು ಕೆಳಗಡೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಎಲ್ರಿಗೂ ಗೊತ್ತಿದೆ ಇದು, ಎವ್ರಿ ಒನ್ ನೋಸ್ ದಿಸ್. ಆದರೆ ಡಾಬ್ಸ್ ಇದ್ದ ಅಂತ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇದನ್ನು ಹುಡುಕೊಂಡು ಒಂದು ಇನ್ಫಾರ್ಮೇಷನ್ ನನಗೆ ಇಲ್ಲಿ ಸಿಕ್ತು ಲೋಕಲ್ಲಾಗಿ, ಇದನ್ನು ಹುಡುಕೊಂಡು ಡಾಬ್ಸ್ನ 4ನೇ ತಲೆಮಾರಾದಂಥ ಅವರ ಹೆಣ್ಮಗು ಒಂದು ಬಂದಿತ್ತು, ಸಾರಾ ಡಾಬ್ಸ್ ಅಂತ. ಯಾ ಬಾತೆ, ಡಾಬ್ಸ್ನ ಮೊಮ್ಮಗಳು ಮರಿಮಕ್ಕಳು ಆದಂಥ ಸಾರಾ ಡಾಬ್ಸ್ ಇಲ್ಲಿ ಅವರ ಗಂಡಿನ ಜೊತೆಗೆ ಬಂದು, ನಮ್ಮ ಪೂರ್ವ ಸೂರ್ಯ ಆದಂಥ ನಮ್ಮ ತಾತ ಮುತ್ತಾತನ ಹೆಸರು ನೀವು ಯಾಕೆ ಎಲ್ಲೂ ಇಟ್ಟೇ ಇಲ್ವಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡೋಯ್ತು. ಸಾರಾ ಡಾಬ್ಸ್ ಅನ್ನೋ ಹೆಣ್ಣು ಬ್ರಿಟಿಷ್ ಇಂಗ್ಲೆಂಡಿನಿಂದ ಬಂದು ತನ್ನ ತಾತ ಮುತ್ತಾತರು ಮಾಡಿದಂಥ ಎಲ್ಲ ಕೆಲಸಗಳನ್ನು ನೋಡ್ಕೊಂಡು ಹೋಗಿದ್ದಾರೆ. ನಾವು ಉಳಿಸ್ಕೊಂಡಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೃತ್ಪೂರ್ವಕ ನಮನ. ಇವೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು, ಇದನ್ನೆಲ್ಲ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕ ನಮನ. ಇದು ಉಳ್ಕೊಂಡಿರತಕ್ಕಂಥ 2 ಬ್ರಿಟಿಷ್ಗಳು ಅತ್ಯಂತ ಪ್ರಮುಖವಾದಂಥ ಬ್ರಿಟಿಷ್ ಬಂಗ್ಲೆಗಳು. ಡಾಬ್ಸನ್ನು ನಾನು ನೆನೆಸ್ಕೋತಾನೆ ಇರಬೇಕು. ಈ ಡಾಬ್ಸ್ ಬಂಗ್ಲೆ ತುಮಕೂರಲ್ಲೂ ಇದೆ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ಡಾಬ್ಸ್ ಮಾಡಿದಂಥ ಕೆಲಸ ತುಮಕೂರಲ್ಲಿ ಹೆಜ್ಜೆ ಹೆಜ್ಜೆಗೆ ಹಳ್ಳಿ ಹಳ್ಳಿಗೆ ತಾಲೂಕಿಗೆ ಸಿಗ್ತವೆ. ಅಂಥ ಕೆಲಸವನ್ನು ಡಾಬ್ಸ್ ಮಾಡಿ ಹೋಗಿದ್ದಾನೆ. ಸೊ ಅವನಿಗೆ ಅವನ ನೆನಪಿನಲ್ಲಿ ಇರತಕ್ಕಂಥ ಬಂಗ್ಲೆ ನೀವು ಈ ದೇವರಾಯನ ದುರ್ಗಕ್ಕೆ ನೆಕ್ಸ್ಟ್ ಬಂದಾಗ ಸ್ವಾಮಿಯ ಆಶೀರ್ವಾದ, ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದ ಎಲ್ಲ ತಗೊಂಡು ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಬ್ರಿಟಿಷರನ್ನು ನೋಡ್ಕೊಂಡು ಹೋಗಬೇಕಾಗಿ ಪ್ರಾರ್ಥನೆ. ಈಗ ಇನ್ನೂ 2 ಭಾಳ ಇಂಪಾರ್ಟೆಂಟ್ ಆದಂಥ ಮ್ಯಾಟ್ರ್ ಇದೆ, ಅದು ತೋರಿಸ್ಬಿಟ್ಟು ಆಮೇಲೆ ಹೋಗೋಣ. ಬನ್ನಿ ನಂಜು. ಇವತ್ತಿನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಂಚ್, ಜಯಮಂಗ್ಲಿ ನದಿಯ ಉಗಮ ಸ್ಥಾನ. ಭಾಳ ವಿಶೇಷವಾದಂಥದ್ದು ಜಯಮಂಗ್ಲಿ ನದಿ. ಇಡೀ ತುಮಕೂರು ಜಿಲ್ಲೆಯಲ್ಲೇ ಯಾವ ನದಿಗೂ ಇಲ್ಲದೆ ಇರೋಂಥ, ಯಾವ ಕೆರೆ ತೊರೆ ಯಾವುದಕ್ಕೂ ಇಲ್ಲದೆ ಇರೋಂಥ ಭಾಳ ವಿಶೇಷವಾದಂಥ ಒಂದು ಸಂಗತಿ ಜಯಮಂಗ್ಲಿಗಿದೆ. ಅದೇನು ಅಂತ ಜಯಮಂಗ್ಲಿ ಹತ್ರನೇ ಹೋಗಿ ಹೇಳೋಣ. ಬನ್ನಿ ಮತ್ತೆ. ಮತ್ತೊಂದು ಕೋಟೆಯ ಮಹಾದ್ವಾರ ಪಳೆಯುಳಿಕೆ. ಬೇಜಾರಾಗುತ್ತೆ ರೀ, ಇವನ್ನೆಲ್ಲ ನಾವು ಯಾವತ್ತು ಉಳಿಸ್ಕೋತೀವೋ, ಯಾವತ್ತು ನಮ್ಮ ಮೈಂಡಿಗೆ ಇವೆಲ್ಲ ಬರುತ್ತೋ, ನಮ್ಮ ಹೃದಯಕ್ಕೆ ಯಾವತ್ತು ಕಾವು ತಟ್ಟುತ್ತೋ. ಇದನ್ನೆಲ್ಲ ಹೀಗೆ ನೋಡ್ಬೇಕು ನಾವು, ನಮ್ಮ ಮುಂದಿನ ಪೀಳಿಗೆಲ್ಲ ಹೀಗೆ ನೋಡ್ಬೇಕು ನಾವು. ಸ್ವಲ್ಪ ರಿನೋವೇಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನಾವು ನೋಡೋಕ್ಕಾಗಲ್ವಾ? ಯಾವುದ್ರಲ್ಲಿ ನಾವು ಕಡಿಮೆ ಇದ್ದೀವಿ? ಎಲ್ಲದರಲ್ಲೂ ನಾವು ಹೆಚ್ಚಿದ್ದೀವಿ. ಇದನ್ನು ಯಾಕೋ ನಾವು ಉದಾಸೀನ ಮಾಡಿಬಿಟ್ಟಿದ್ದೀವಿ. ಎಲ್ಲರಲ್ಲೂ ನನ್ನ ವಿನಮ್ರ ಮನವಿ, ಇದನ್ನೆಲ್ಲ ನಾವು ಉಳಿಸ್ಕೊಳೋಣ, ಬೆಳೆಸ್ಕೊಳೋಣ. ಅವೆಲ್ಲ ಕೋಟೆ ಕೊತ್ತಲುಗಳನ್ನು ಮುಂದಿನ ಪೀಳಿಗೆ ಹೇಳೋದಕ್ಕೆ ನಮಗೆ ಬೇಕಾಗುತ್ತೆ. ತೋರಿಸಿ ಬ್ರಿಜೇಶ್ ಎಷ್ಟು ದಯನೀಯವಾದಂಥ ಸ್ಥಿತಿನಲ್ಲಿದೆ, ಏನೂ ಆಗದಂಗೆ ಕಾಣೋದು. ಇದೇನು ಇನ್ನೊಂದು ಮಳೆಗಾಲಕ್ಕೆ ಇರುತ್ತೋ ಬಿದ್ದೋಗುತ್ತೋ ಅನ್ನೋಂಥ ಒಂದು ಸ್ಥಿತಿನಲ್ಲಿದೆ. ಎಂಥೆಂಥ ಕೋಟೆ, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ಸಂಸ್ಥಾನದ ಅರಸರು ಎಲ್ಲ ಸೇರಿಕೊಂಡು ನಮ್ಮ ಕರ್ನಾಟಕವನ್ನು ಜಗದ್ವಿಖ್ಯಾತಿಯಾಗಿ ಮಾಡಿಕೊಳ್ತಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ರೀ. ಭಾಳ ಬೇಜಾರಾಗುತ್ತೆ. ಬನ್ನಿ ಜಯಮಂಗ್ಲಿಗೆ ಹೋಗೋಣ. ಜಯಮಂಗ್ಲಿ ನದಿಯ ಕಲ್ಯಾಣಿ ಇದು. ಜಯಮಂಗ್ಲಿ ಹುಟ್ಟೋದು ಅಲ್ಲಿದೆ. ಬನ್ನಿ ತೋರಿಸ್ತೀನಿ.
ಬ್ರಜೇಶ್, ಇದು ಜಯಮಂಗಲಿ ನದಿಯ ಉಗಮ ಸ್ಥಾನ. ಇದೇನೆ ಜಯಮಂಗಲಿ ನದಿ ಹುಟ್ಟುವಂತ ಜಾಗ, ಹುಟ್ಟಿ ಹರಿದು. ಜಯಮಂಗಲಿ ನದಿ ಏನಪ್ಪ ವಿಶೇಷ ಅಂತಂದ್ರೆ, ಈ ದೇವರಾಯನ ದುರ್ಗದ ಅರಣ್ಯ ಏನಿದೆ, ಉತ್ತರ ದಿಕ್ಕಿನಲ್ಲಿ ಬೀಳುವಂತ ಮಳೆ ಬಂಗಾಳ ಕೊಲ್ಲಿಯನ್ನ ಸೇರಿದ್ರೆ, ದಕ್ಷಿಣ ದಿಕ್ಕಿ ಹರಿಯುವಂತ ನೀರು, ಮಳೆಯ ನೀರು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹೆಂಗಲ್ಲ ವಿಶೇಷ, ಅದೇ ಜಯಮಂಗಲಿ ನದಿ ವಿಶೇಷ. ಜಯಮಂಗಲಿ ನದಿ ಇಲ್ಲಿ ಹುಟ್ಟುತ್ತಲ್ಲ, ಹುಟ್ಟಿ ಇಲ್ಲಿಂದ ಹರಿದು ಉತ್ತರಕ್ಕೆ ಹೋಗುವಂತ ನದಿ, ಇಲ್ಲಿಂದ ಹೋಗಿ ಉತ್ತರ ಪಿನಾಕಿನಿ, ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹುಟ್ಟುವಂತ ಉತ್ತರ ಪಿನಾಕಿನಿ ನದಿಯನ್ನ ಸೇರಿ, ಅಲ್ಲಿಂದ ಆಂಧ್ರ ಕಡೆಗೆ ಹೋಗಿ ದಿ ಬ್ಲ್ಯಾಕ್ ಬಗ್ ರಿಸರ್ವ್ ಅಂತ, ಪರಿಧಿ ಅಂತ ಒಂದು ಊರಿದೆ, ಅಲ್ಲಿ ದಿ ಬ್ಲ್ಯಾಕ್ ಬಗ್ಸ್ ರಿಸರ್ವ್ ಇದೆ, ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಪೆನ್ನಾರ್ ಮೂಲಕ ಕೃಷ್ಣಾ ಸೇರ್ಕೊಂಡು ಬೇ ಆಫ್ ಬೆಂಗಾಲ್ ಸೇರ್ಕೊಂಡ್ರೆ, ದಕ್ಷಿಣಕ್ಕೆ ಹರಿಯುವಂತ ಜಯಮಂಗಲಿ ನದಿಯ ನೀರು ಶಿಂಷಾ ಮೂಲಕ ಕಾವೇರಿ ಸೇರ್ಕೊಂಡು ಅರಬ್ಬಿ ಸಮುದ್ರ ಸೇರುತ್ತೆ. ಎಷ್ಟು ಚೆನ್ನಾಗಿದೆ. ಇದೇ ಜಯಮಂಗಲಿ ನದಿ ವಿಶೇಷ, ಬಹಳ ವಿಶೇಷ ಇದೆ ತುಮಕೂರು ಜಿಲ್ಲೆಗೆ ಜಯಮಂಗಲಿ. ಇದಕ್ಕೆ ಉತ್ತರ ದಿಕ್ಕು ಹರಿಯೋ ನದಿಗೆ ತೀತಾದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ತೀತಾ ಡ್ಯಾಮ್ ನೀವೆಲ್ಲ ನೋಡಿರ್ಬೋದು, ತೀತಾಗ ಓಡಾಡ್ತಾ ಇರ್ತೀರಲ್ಲ ನೀವು. ತೀತಾದಲ್ಲಿ ಒಂದು ಡ್ಯಾಮ್ ಕಟ್ಟಿಸ್ಕೊಂಡು ಅಲ್ಲಿಂದ ಉತ್ತರ ಪಿನಾಕಿನಿ ನದಿಯನ್ನು ಸೇರಿ, ಅಲ್ಲಿಂದ ಆಂಧ್ರ ಪ್ರದೇಶದ ಬ್ಲ್ಯಾಕ್ ಬರ್ಗ್ ರಿಸರ್ವ್ಗೆ ಹೋಗಿ, ಅಲ್ಲಿಂದ ಪೆನ್ನಾರ್ ಜೊತೆ ಸೇರಿಕೊಂಡು ಕೃಷ್ಣಾ ಜೊತೆ ಸೇರಿಕೊಂಡು ಬೇ ಆಫ್ ಬೆಂಗಾಲ್ಗೆ ಹೋದರೆ, ದಕ್ಷಿಣದ್ದು ಸಿಂಪಲ್ ಆಗಿ ಶಿಂಷಾಗ್ ಹೋಗಿ ಕಾವೇರಿ ಜೊತೆ ಸೇರಿಕೊಂಡು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ. ಇದು ಜಯಮಂಗಲಿ ನದಿ. ಜಯಮಂಗಲಿ ಇಡೀ ದೇವರಾಯ ದುರ್ಗವನ್ನು ಪೊರೆಯುತ್ತಿರ್ತಕ್ಕಂಥ ನದಿ, ಎಷ್ಟೋ ಸಾವಿರಾರು ಹೆಕ್ಟೇರ್ಗಳಿಗೆ ನೀರು ಉಣಿಸ್ತಾ ಇರತಕ್ಕಂಥ ದೇವತಾ ಸ್ವರೂಪಿಣಿಯಾದಂಥ ಜಯಮಂಗಲಿ ನದಿಗೆ ನೀವೆಲ್ಲ ಒಂದು ಹೃತ್ಪೂರ್ವಕ ನಮನವನ್ನು ಅರ್ಪಿಸಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ. ಇವಳು ನಮ್ಮೆಲ್ಲರ ಜೀವದಾತೆ. ತುಮಕೂರು ಜಿಲ್ಲೆಯ ಬಹುಪಾಲು ಗದ್ದೆ ಬಯಲುಗಳಿಗೆ ಇವೆಲ್ಲ ಜಯಮಂಗಲಿ ನದಿ ಜೀವದಾತೆ. ಅದಕ್ಕಾಗಿ ತೀತಾದಲ್ಲಿ ಅದಕ್ಕೆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಇದು ಜಯಮಂಗಲಿ ನದಿಯ ವಿಶೇಷ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಜಯಮಂಗಲಿ ನದಿ ಉಗಮ ಸ್ಥಾನ ಬಂದು ನೋಡಿ, ನಾನು ಹೇಳಿದ ಕತೆ ನೀವು ಜ್ಞಾಪಿಸ್ಕೋಬೇಕು. ಜಯಮಂಗಲಿದನ್ನು ಇಲ್ಲೇ ನೀವು ಮೇನ್ ರೋಡಿಗೆ ಸ್ವಲ್ಪ ಮೇಲೆ ಹತ್ತಿರ ನಾನು ತೋರಿಸಿದ್ರೆ ನಿಮಗೆ, ಅಲ್ಲಿಂದ ಕೆಳಗೆ ಇಳ್ಕೊಂಬಂದು ಜಯಮಂಗಲಿ ನದಿ ಉಗಮ ಸ್ಥಾನ ಸಿಗುತ್ತೆ. ಇದನ್ನು ನೋಡಿ, ಆ ಕಲ್ಯಾಣಿ ನೋಡಿ, ಜಯಮಂಗಲಿಗೆ ಒಂದು ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ನೀವು ಹಾಕಬೇಕು. ಜಯಮಂಗಲಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರತಕ್ಕಂಥ ತಾಯಿ, ಜಯಮಂಗಲಿಗೆ ಒಂದು ಹೃದಯಪೂರ್ವಕ ನಮಸ್ಕಾರಗಳನ್ನು ಹಾಕಬೇಕು ಅಂತ ಹೇಳ್ತಾ ಮುಂದೆ ಹೋಗೋಣ, ಬನ್ನಿ. ನೋಡೋದಲ್ಲ ಸ್ನೇಹಿತರೆ, ದೇವರಾಯನ ದುರ್ಗದ ಭಾಗಶಃ ಮಾಹಿತಿ ಪೂರ್ತಿ ನಾನು ತೋರ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಅಂದರೆ ಅತಿ ಮುಖ್ಯವಾದ ಐತಿಹಾಸಿಕವಾದಂಥ ಆರ್ಮರಿ ಇದೆ, ಭಾಳ ಬೆಟ್ಟದ ತುದಿಯಲ್ಲಿ ಆರ್ಮರಿ ಇದೆ. ಮುಖ್ಯ ಪ್ರಾಣನಾದಂಥ ಯೋಗ ನರಸಿಂಹಸ್ವಾಮಿ ಇದ್ದಾನೆ. ಸೀತಾರಾಮರ ದೇವಸ್ಥಾನ ಇದೆ. ಇನ್ನೂ ಹತ್ತು ಹಲವು ಐತಿಹಾಸಿಕವಾದಂಥ ಜಾಗಗಳಿವೆ. ಐತಿಹಾಸಿಕವಾಗಿ ನಾನು ತೋರಿಸ್ಬೇಕಾಗಿದ್ದು ಆರ್ಮರಿ ಒಂದೇ, ಇನ್ನೊಂದು ಬಥೇರಿ ಒಂದಿತ್ತು, ಎರಡನ್ನೂ ತೋರಿಸ್ಬೇಕಾಯಿತು. ಅವೆರಡನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ, ನಾನು ತುಮಕೂರು ಇನ್ನೊಂದು 8th ಎಪಿಸೋಡ್ ಇದೆ ಅದರಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿ ನೋಡಿದ್ದನ್ನು ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ನೀವು ಕಾಲಲ್ಲಿ ಕಸು ಇದ್ದವರೆಲ್ಲ ಗಾಡಿಗಳನ್ನೆಲ್ಲ ಬಿಟ್ಬಿಟ್ಟು ದುರ್ಗದ ಹಳ್ಳಿ ಕಡೆಯಿಂದ ನಡ್ಕೊಂಬರ್ಬೇಕು, ಬೆಟ್ಟ ಹತ್ಕೊಂಬರ್ಬೇಕು. ಆಗ ನಿಮಗೆ ಆ ಪೆನುಕೊಂಡೆ ಬಾಕ್ಲು, ಅಲ್ಲಿ ಹೊಡೆದಂಥ ಮದ್ದು ಗುಂಡಿನಗೆ ಸೀಳುಬಿಟ್ಟಂಥ ಕೋಟೆಯ ಭಾಗಗಳು ಎಲ್ಲವನ್ನು ನೋಡ್ಬೋದು. 13 ಸುತ್ತಿನ ಕೋಟೆಯ ಅವಶೇಷಗಳನ್ನು ಸಹ ನೀವು ದುರ್ಗದ ಹಳ್ಳಿ ಕಡೆಯಿಂದ ಬೆಟ್ಟ ಹತ್ಕೊಂಬಂದರೆ ನೋಡೋದಕ್ಕೆ ಸಾಧ್ಯ. ಮಧ್ಯ ಹಾವು ಹಲ್ಲಿಗಳು ನಿಮಗೆ ಸ್ವಾಗತ ಕೊಡ್ತಾ ಇರ್ತವೆ. ಅವೆಲ್ಲವನ್ನು ನೋಡಿಕೊಂಡು ನೀವು ಬೆಟ್ಟ ಹತ್ಕೊಂಬಂದರೆ ನೀವು ದೇವರಾಯಂದು ದುರ್ಗಕ್ಕೆ ಬಂದಿದ್ದೀರಿ ಅಂತ ಅರ್ಥ. ಮುಂದಿನ ಸರಿ ನೀವು ದೇವರಾಯನ ದುರ್ಗಕ್ಕೆ ಬರೋರೆಲ್ಲ ಆ ಕಡೆಯಿಂದ ಹತ್ಕೊಂಬರ್ತೀನಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲಿವರೆಗೂ ಲವ್ ಯು ತುಮಕೂರು, ಟೇಕ್ ಕೇರ್, ಬಾಯ್ ಬಾಯ್. ನಿನಗಾಗಿ ಅರಸಿ ಬಂದೆ, ನಿನಗಾಗಿ ಅರಸಿ ಬಂದೆ, ನೀಯಲ್ಲೋ ಅಲ್ಲೇ ನಾನು ಮರೆಯದ. ಅದ್ಭುತವಾದಂಥ ಸೀನ್ರಿ ಇಲ್ಲಿದೆ, ಇಲ್ಲಿಗೆ ಹುಡ್ಕೊಂಬಂದಿದ್ದೀನಿ ನೋಡಿ. ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು.